ಅದಕ್ಕೆ ಬಿಜೆಪಿಯವ್ರಿಗೆ ಏನಾಗ್ಬಿಟ್ಟದೆ ಅಂದರೆ ಒಂದು 100 ಸುಳ್ಳು ಹೇಳಿ ಒಂದು ಸತ್ಯ ಮಾಡೋಕೆ ಹೋಗ್ತಾರೆ. ದಯವಿಟ್ಟು ಅದು ಮಾಡಬೇಕು. ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅವ್ರು ನಂಬಿಕೆ ಇಲ್ಲ. ಈಗ ಒಂದು ಪಂಚಾಯತಿ ಅಧ್ಯಕ್ಷದ ಅವ್ರು ರಾಜೀನಾಮೆ ಕೊಡ್ಬೇಕಂತ ತಾನು ಮೆಜಾರಿಟಿ ಇದ್ರು ಕೊಡ್ತಾರೆ, ಒಂದು ಕಳಂಕ ತಂದು ಹಾಕ್ತಾರೆ, ಮುಖ್ಯಮಂತ್ರಿ ಹೆಸರು ಕೆಲಸಬೇಕಂತ. ಎಂದೂ ಸಿದ್ದರಾಮಯ್ಯ ಸಾಹೇಬನ ಎಂದೂ ಅದನ್ನ ಹೆಸರು ಕೆಲಸಕ್ಕೆ ಸಾಧ್ಯ ಅಲ್ಲ. ನೋಡಿ ಮುಂದುವರಿಗೂ ಈಗ ನಾವು ಮೆಜಾರಿಟಿ ಇದ್ದೇವೆ, ಅವರ ಮುಖ್ಯಮಂತ್ರಿ ಇದ್ದಾರೆ, ಮತ್ತೆ ಹಾಗಾದ್ರೆ ಪ್ರಶ್ನೆ ನಮಗೆ ಕೇಳ್ತೀರಿ ನೀವು? ಅದು ಪಕ್ಷದ ಹೈಕಮಾಂಡ್, ನಾನು ಹೇಳಿದ್ರು ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೋತಿದ್ ನಾವೆಲ್ಲ ನಮ್ಮ ಪಕ್ಷ ಬದ್ದ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಹೇಳಾರ, ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ, ಸಂಪುಟದ ಎಲ್ಲ ಸಚಿವರು ಹೇಳಾರ, ಎಮ್ ಎಲ್ ಎಗಳು ಮೊನ್ನೆ ಮೈಸೂರಲ್ಲಿ ನಡೆದಂತ ಸಮಾವೇಶದಲ್ಲಿ, ಜನಾಂದೋಲನ ಸಮಾವೇಶದಲ್ಲಿ ಒಕ್ಕಟ್ಟಾಗಿ 136 ಮಂದಿ ಅಲ್ಲಿತ್ತು ಸಿದ್ದರಾಮಯ್ಯ ಸಾಹೇಬ್ ಬೆಂಬಲ ಅಂತ ಹೇಳಿದ್ವಿ. ಮತ್ತೆ ಇದಕ್ಕಿಂತ ಹಿಂದೇನಿರ್ಬೇಕು? ಅದಕ್ಕೆ ಏನು ಆಗೋದಿಲ್ಲ. ಇವತ್ತೇನು ದುಡ್ಡು ಬರಲ್ಲ ಅಂತ ಹೇಳ್ತಾರಂತ ಸುಳ್ಳು, ಗ್ಯಾರಂಟಿ ಯೋಜನೆ ಬಂದ್ ಮಾಡಿದ್ರು ಅಂತ ಹೇಳ, ಅದು ಕಂಟಿನ್ಯೂ ಮಾಡ್ತೀವಿ. ಯಾರಿಗೆ ಬೇಡ ಅಂತಾರೆ ವಾಲಂಟ್ರಿಗೆ, ಅವ್ರು ಬಿಡ್ಲಿ ಬೇಕ. ಬಿಜೆಪಿಯವರೆಲ್ಲ ತೊಗೊಳಕ್ ಬಾರ್ದು ಅಂತ ಅವರೆಲ್ಲ ಪಟ್ಟಿ ಮಾಡ್ಬೇಕಾದ್ರೆ ಇನ್ಸಾರಿ